ವೇತನ ಪರಿಷ್ಕರಣೆ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೆ ಆಗ್ರಹಿಸಲಾಗ್ತಾ ಇರುವಂಥದ್ದು ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಇವತ್ತು ಮುಷ್ಕರ ನಡೆಸ್ತಾ ಇದ್ದಾರೆ ಯಾವೆಲ್ಲ ಸರ್ಕಾರಿ ಸೇವೆಗಳು ಬಂದ್ ಆಗಿದೆ ಹೆಚ್ಚಿನ ಮಾಹಿತಿಯನ್ನಿದೆ ಹೌದು ಅಂಕಿತಾ ಈಗ ವಿಧಾನಸಭಾ ಚುನಾವಣೆಯ ವಸ್ತುಗಳಲ್ಲೇ ಈಗ ರಾಜ್ಯ ಸರ್ಕಾರಿ ನೌಕರರು ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕಾರ್ಯ ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ತೆಗಳನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಮುಂದಾಗಿದ್ದಾರೆ ಅವರ ಒಂದು ಪ್ರಮುಖ ಬೇಡಿಕೆ ಏನಂತಂದ್ರೆ ಏಳನೇ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು ಮತ್ತೆ ನಲವತ್ತು ಪರ್ಸೆಂಟ್ ನಷ್ಟು ವೇತನವನ್ನು ಹೆಚ್ಚಳವನ್ನು ಮಾಡಬೇಕು ಅನ್ನೋದು ಒಂದು ಪ್ರಮುಖ ಬೇಡಿಕೆ ಆಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಇಂದಿನಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮುಖಾಂತರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಈಗ ರಾಜ್ಯ ಸರ್ಕಾರಿ ನೌಕರರು ಮುಂದಾಗಿದ್ದಾರೆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಮುಷ್ಕರವನ್ನ ಅನ್ನೋ ಒಂದು ಪಟ್ಟಣ ಒಂದು ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಬಿಗಡಾಯಿಸುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ರಾಜ್ಯ ಸರ್ಕಾರದ ಮೇಲೆ ಅವಲಂಬಿತವಾಗಿರುವಂತಹ ಸೇವೆಗಳು ಬಹುತೇಕ ಇದಾವೆ ಅದರಲ್ಲಿ ಆರೋಗ್ಯ ಇಲಾಖೆ ಒಂದು ಪ್ರಮುಖವಾಗಿರುತ್ತೆ ಸಾರಿಗೆ ಇಲಾಖೆ ಬಹುತೇಕ ಇಲಾಖೆಗಳು ಒಂದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಒಳಪಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಸುಮಾರು ಹತ್ತು ಲಕ್ಷ ಸರ್ಕಾರಿ ನೌಕರರು ಇವತ್ತು ಮುಷ್ಕರಕ್ಕೆ ಮುಂದಾಗಿರೋ ಒಂದು ಹಿನ್ನೆಲೆಯಲ್ಲಿ ಒಂದು ಸರ್ಕಾರಿ ಸೇವೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುವಂತ ಸಾಧ್ಯತೆ ಇದೆ ಸಾಧ್ಯತೆನೇ ಇದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಮುಷ್ಕರದ ಎಫೆಕ್ಟ್ ತಟ್ಟುವಂತ ಸಾಧ್ಯತೆ ಇದೆ ಇನ್ನು ಕೆಲಸಕ್ಕೆ ಗೈರು ಹಾಜರಾಗ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಆ ಒಂದು ನಾವು ಒಂದು ಸ್ಥಳೀಯ ಸಂಸ್ಥೆಗಳ ಒಂದು ಕಚೇರಿ ಆಗಿರಬಹುದು ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕ್ ಕಚೇರಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಸರ್ಕಾರಿ ಆಸ್ಪತ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಆರ್ ಟಿ ಒ ಕಚೇರಿ ಖಜಾನೆ ಮತ್ತೆ ಸರ್ಕಾರಿ ಶಾಲಾ ಕಾಲೇಜುಗಳ ಶಿಕ್ಷಕರು ಮತ್ತು ಉಪನ್ಯಾಸಕರು ಕೂಡ ಇವತ್ತು ಕರ್ತವ್ಯಕ್ಕೆ ಗೈರು ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿ ಸರ್ಕಾರಿ ಸೇವೆಯಲ್ಲಿ ವ್ಯತ್ಯಯ ಉಂಟಾಗುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಸರ್ಕಾರಿ ಆಸ್ಪತ್ರೆಗಳ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿಯೂ ಕೂಡ ಐಸಿಯು ಎಂ ಐ ಸಿ ಯು ಮತ್ತು ಹೆರಿಗೆ ಸೌಲಭ್ಯಗಳನ್ನ ಮಾತ್ರ ಆ ಹೊರತುಪಡಿಸಿ ಉಳಿದ ಎಲ್ಲ ಒಂದು ಸೇವೆಗಳನ್ನ ಕೂಡ ಸ್ಥಗಿತಗೊಳಿಸೋದಕ್ಕೆ ಯಾಕೆಂದ್ರೆ ಒ ಪಿ ಡಿ ಸೇವೆ ಸಂಪೂರ್ಣ ಬಂದ್ ಆಗುತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಯಾರೇ ಆಗಲಿ ಒಂದು ಸರ್ಕಾರಿ ಒಂದು ಕಚೇರಿಗಳಿರ್ಬೋದು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮುನ್ನ ಒಂದು ತೀರಾ ತುರ್ತಾಗಿದ್ರೆ ಮಾತ್ರ ನೀವು ಆಸ್ಪತ್ರೆಗಳಿಗೆ ಹೋಗ್ಬೇಕಾಗುತ್ತೆ ಇನ್ನು ಸಣ್ಣ ಪುಟ್ಟ ಒಂದು ಕಾಯಿಲೆಗಳನ್ನ ಯಾರು ಕೂಡ ಅಲ್ಲಿ ನೋಡೋಕ್ಕೆ ಪಿ ಡಿ ಸೇವೆ ಬಂದ್ ಆಗಿರುತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಇದು ಸಾಕಷ್ಟು ಅನಾನುಕೂಲಕ್ಕೆ ಕೂಡ ಇದು ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಬಹುತೇಕ ಬಡ ಹಾಗೂ ಮಧ್ಯಮ ವರ್ಗದ ಜನ ಒಂದು ಸರ್ಕಾರಿ ಸೇವೆ ಮೇಲೇನೆ ಅವಲಂಬಿತರಾಗಿದ್ದಾರೆ ಈಗ ಸರ್ಕಾರಿ ನೌಕರರ ಈ ರೀತಿ ಮುಷ್ಕರಕ್ಕೆ ಮುಂದಾದ್ರೆ ಒಂದು ರೀತಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಒಂದು ರೀತಿ ಸ್ತಬ್ಧಗೊಂಡಂತೆ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಂಗಳೂರಿನ ವಿಧಾನಸೌಧದ ಒಂದು ಶಕ್ತಿ ಸೌಧದಿಂದ ಹಿಡಿದು ರಾಜ್ಯದ ಉದ್ದಗಲಕ್ಕೂ ಇರುವಂತಹ ಎಲ್ಲಾ ಜಿಲ್ಲಾಡಳಿತ ಮತ್ತು ತಾಲೂಕು ಕಚೇರಿಗಳು ಒಂದು ಸ್ತಬ್ಧಗೊಂಡ್ರೆ ಅದು ಆಡಳಿತ ವ್ಯವಸ್ಥೆಯೇ ಸ್ತಬ್ಧಗೊಂಡಂತೆ ಅಂತ ಹೇಳ್ಬೋದು ಎಲ್ಲೋ ಒಂದು ಇದನ್ನ ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳುವಲ್ಲಿ ಒಳ್ಳೆ ಸರ್ಕಾರ ಎಡವಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಎಲ್ಲ ಬಿಜೆಪಿಯ ಬಹುತೇಕ ನಾಯಕರು ಈಗ ಚುನಾವಣೆ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಅದರತ್ತ ಗಮನ ಹರಿಸಿದ್ರೆ ಹೊರತು ಈ ರಾಜ್ಯ ಸರ್ಕಾರಿ ನೌಕರರು ಇಟ್ಟಿದ್ದಂತಹ ಬೇಡಿಕೆಯತ್ತ ಗಮನವನ್ನು ಹರಿಸಲಿಲ್ಲ ಅಹ್ ಏನೋ ಮಾಡ್ಕೊಂಡು ಮಾತುಕತೆ ಮುಖಾಂತರ ಬಗೆಹರಿಸಿಕೊಂಡ್ರು ಎಲ್ಲ ಸರಿದೂಸ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಹೆಚ್ಚಿನ ಒಂದು ಗಮನವನ್ನು ನೀಡದೇ ಇರೋದ್ರಿಂದ ಇವತ್ತು ಪರಿಸ್ಥಿತಿ ಬಿಗಡಾಯಿಸಿದೆ ಇನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಾಕ್ಷರಿಯೂ ಕೂಡ ತಮ್ಮ ಪಟ್ಟನ್ನ ಸಡಲಿಸ್ತಾ ಇಲ್ಲ ಬೇಡಿಕೆ ಇಡೇರುವವರೆಗೂ ನಾವು ಕೂಡ ಒಂದು ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಒಂದು ಪಟ್ಟನ್ನ ಅವರು ಹಿಡಿದಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಸರ್ಕಾರಿ ನೌಕರರ ನಡುವೆ ಒಂದು ರೀತಿ ಅಗ್ಗ ಜಗ್ಗಾಟ ನಡೀತಾ ಇದೆ ಅನ್ಬೋದು ಕಳೆದ ರಾತ್ರಿಯಿಂದಲೂ ಕೂಡ ತಡರಾತ್ರಿವರೆಗೂ ಕೂಡ ಮಾತುಕತೆ ನಡೆದರೂ ಕೂಡ ವಿಫಲ ಆಯಿತು ಇಂದು ಬೆಳಗ್ಗೆನು ಕೂಡ ಮತ್ತೊಂದು ಸುತ್ತಿನ ಈಗ ಮಾತುಕತೆ ನಡೀತಾ ಇದೆ ಇದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ ನಾವು ಕಾಯ್ದು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಚುನಾವಣೆಯ ವಸ್ತುಲಲ್ಲಿ ಈ ರೀತಿ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಮುಂದಾಗಿರೋ ಒಂದು ಹಿನ್ನೆಲೆಯಲ್ಲಿ ಇದು ಆಡಳಿತಾರೂಢ ಬಿಜೆಪಿಗೆ ಇದು ಒಂದು ಒಳ್ಳೆಯ ಸಂದೇಶ ಅಲ್ಲ ಜನರು ಕೂಡ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಯಾಕಂದ್ರೆ ಒಂದು ಸರ್ಕಾರಿ ನೌಕರರ ಒಂದು ಒಂದು ಮುಷ್ಕರವನ್ನ ಇವರು ಇದು ಮಾಡಕ್ಕ ಒಂದು ಅಹ್ ವಿಫಲಗೊಳಿಸೋದಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಷ್ಕರ ನಡೆಸ್ತದಂತೆ ಮನವೊಲಿಸುವಲ್ಲಿ ಈ ಒಂದು ಸರ್ಕಾರ ಎಲ್ಲ ಎಡವಿದೆ ಅನ್ನೋದು ಕೂಡ ಜನರಿಗೆ ಸಾಬೀತು ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರದ ಒಂದು ಇರ್ಬೋದು ಪ್ರತಿಪಕ್ಷಗಳು ಈ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ಒಂದು ಇದನ್ನ ಪರಿಶೀಲನೆ ಮಾಡಿ ಭರವಸೆ ಈಡೇರಿಸಿ ಒಂದು ಒಂದು ಭರವಸೆಯನ್ನು ನೀಡಿದರೆ ಇದು ಎಲ್ಲ ಒಂದ್ ಕಡೆ ಆಡಳಿತ ಪ್ರತಿಪಕ್ಷದ ನಡುವಿನ ಆರೋಪ ಪ್ರತ್ಯಾರೋಪಗಳ ಜೊತೆಗೆ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರ ನಡುವಿನ ಒಂದು ಅಗ್ಗ ಜಗ್ಗಾಟದಲ್ಲಿ ಜನಸಾಮಾನ್ಯರು ಅಂದ್ರೆ ಬಡ ಮತ್ತು ಮಧ್ಯಮ ವರ್ಗದ ಜನರು ಇವತ್ತು ನಲುಗ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಯಾಕಂದ್ರೆ ಸರ್ಕಾರಿ ಸೇವೆ ಸ್ತಬ್ಧಗೊಂಡ್ರೆ ಅದು ಬೇರೆ ಬೇರೆ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅದು ರಾಜ್ಯ ಸರ್ಕಾರದ ಆದಾಯಕ್ಕೂ ಕೂಡ ಒಡೆತಾ ಬೀಳುತ್ತೆ ಎಲ್ಲೋ ಇದನ್ನ ಸರ್ಕಾರ ಆದಷ್ಟು ಬೇಗ ತ್ವರಿತವಾಗಿ ಒಂದು ಮಾತುಕತೆಯ ಮುಖಾಂತರ ಇದನ್ನ ಇತ್ಯರ್ಥ ಮಾಡದೆ ಒಳಿತು ಇಲ್ಲಾಂದ್ರೆ ಜನಸಾಮಾನ್ಯರು ಮತ್ತು ಮಧ್ಯಮ ವರ್ಗದ ಜನ ಸಾಕಷ್ಟು ಒಂದು ರೀತಿ ತೊಂದರೆಗೆ ಸಿಗ್ತಾರೆ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ನಿಲುವನ್ನ ಇದರಲ್ಲಿ ಕೈಗೊಳ್ಳುತ್ತೆ ಅಂತ ನೋಡ್ಬೇಕು ಯಾಕಂದ್ರೆ ಕೆಲವೊಂದು ಪರಿಸ್ಥಿತಿ ತಿಳಿಗೊಳಿಸ್ಬೇಕಂದ್ರೆ ಸರ್ಕಾರನೂ ಕೂಡ ಕೆಲವೊಂದು ಪಟ್ಟನ ಸಡಿಲ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮನವರಿಕೆಯನ್ನ ಮಾಡಿಕೊಡ್ಬೇಕಾಗುತ್ತೆ ಆ ಮುಖಾಂತರ ಈ ಒಂದು ಎಲ್ಲವನ್ನು ಕೂಡ ಸುಖಾಂತಿ ಆದ್ರೆ ಕೂಡ ಜನರು ಕೂಡ ನೆಮ್ಮದಿಯಾಗಿರೋಕ್ ಸಾಧ್ಯ ಇಲ್ಲಾಂದ್ರೆ ಪರಿಸ್ಥಿತಿ ಇದೇ ರೀತಿ ಬಿಗಡಾಯಿಸ್ತಾ ಹೋದ್ರೆ ಇದು ಚುನಾವಣೆಯ ಒಂದು ಒಂದು ಸಂದರ್ಭದಲ್ಲಿ ಅದು ಆಡಳಿತಾರೋಢ ಬಿಜೆಪಿಗೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಡತವನ್ನು ನೀಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಕೆಲ ರಾಜ್ಯಗಳಲ್ಲಿ ನೋಡಬಹುದು ಹಿಮಾಚಲ ಪ್ರದೇಶದ ಚುನಾವಣೆಯಲ್ಲಿ ಅಲ್ಲಿ ಆಡಳಿತಾರೋಢ ಬಿಜೆಪಿಗೆ ಹಿನ್ನಡೆ ಆಗೋದಕ್ಕೆ ಕೂಡ ಇದೇ ಒಂದು ಘಟನೆಯಲ್ಲಿ ಕಾರಣ ಇತ್ತು ಅಲ್ಲಿ ರಾಜ್ಯ ಸರ್ಕಾರ ನೌಕರರು ಕೂಡ ಒಂದು ಹಳೆ ಪಿಂಚಣಿ ಯೋಜನೆಯ ಜಾರಿಗೆ ಒತ್ತಾಯಿಸಿದ್ರು ಆ ಒಂದು ಯೋಜನೆಯನ್ನ ಈಡೇರಿಸಿ ಅಂತ ಕಾಂಗ್ರೆಸ್ ಭರವಸೆ ನೀಡಿದ್ದಕ್ಕೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆದ್ರೆ ಬಿಜೆಪಿ ಅದರಲ್ಲಿ ಎಡವಿದ್ರಿಂದ ಅಲ್ಲಿ ಅಧಿಕಾರವನ್ನು ಕಳ್ಕೊತ್ತು ಅದೇ ರೀತಿಯ ಇತಿಹಾಸ ಇಲ್ಲೂ ಕೂಡ ಮರುಕಳಿಸುವಂತ ಸಾಧ್ಯತೆ ಇದೆ ಇದನ್ನ ಯಾವ ರೀತಿ ಈಗ ಬಿಜೆಪಿ ಸರ್ಕಾರ ನಿಭಾಯಿಸುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಸುಮಾರು ಹತ್ತು ಲಕ್ಷ ನೌಕರರು ಈಗ ಮುಷ್ಕರಕ್ಕೆ ಅವಧಿ ಮುಷ್ಕರಕ್ಕೆ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ಒಂದು ರೀತಿ ಆತಂಕಕ್ಕೆ ಇದು ಎಡೆ ಮಾಡಿಕೊಟ್ಟು ಅಂತ ಹೇಳ್ಬಹುದು ಸರ್ಕಾರ ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡಿ ಒಂದು ಜನರ ಒಂದು ಸೇವೆಗೆ ಎಲ್ಲ ಸೇವೆಗಳು ಕೂಡ ಲಭ್ಯ ಆಗುವಂತೆ ಮಾಡ್ಕೊಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಲಿ ಅಂತ ಕೂಡ ಜನರು ಕೂಡ ಆಶಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂಕಿತಾ ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ